ಜನ್ಮಭೂಮಿ ತಾಯಿಯ ಕನ್ನಡಾಂಬೆಯ ಚರಣ ಕಮಲಗಳಿಗೆ ತೊಡಮಟ್ಟು ಈ ಯಾವ ನಮ್ಮ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡ ಕನ್ನಡ ರಾಜ್ಯೋತ್ಸವದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಕನ್ನಡ ಅರ್ಚಕ ಆರಾಧಕ ಹಾಗೂ ನಮ್ಮ ನಿರ್ದೇಶಕರಾಗಿರ್ತಕ್ಕಂತಹ ಡಾಕ್ಟರ್ ಯತಿಶೇಖರ್ ಅವರೇ, ಕನ್ನಡ ನುಡಿ ಜೀವನಾಡಿ ಎಂದು ತಿಳಿದುಕೊಂಡ ಹಾಗೂ ಇವತ್ತು ಅಧಿಷ್ಠಾನ ವಹಿಸಿದಂತ ರವಿ ಭದ್ರಿಯವರೇ, ಹಾಗೂ ಕನ್ನಡ ಅಭಿಮಾನಿಗೆ ಅಂತ ನಮ್ಮ ಮಹಾವಿದ್ಯಾಲಯದ ಪ್ರಾಂಶುಪಾಲರೇ, ಎಲ್ಲರೂ ಶುಭಾಶಯ ಮುಖ್ಯಸ್ಥರೇ ಹಾಗೂ ನನ್ನ ಸಹೋದ್ಯೋಗಿಗಳೇ, ನನ್ನ ವಿದ್ಯಾರ್ಥಿ ಮಿತ್ರರೇ, ಎಲ್ಲ ಕನ್ನಡ ಅಭಿಮಾನಿಗೆ ನನ್ನ ನೂರು ಕೋಟಿ ನಮನಗಳು. ನನಗೆ ಕೊಟ್ಟಂತ ಸಮಯ ಬಹಳ ಚಿಕ್ಕದು, ಕೇವಲ 2 ನಿಮಿಷ. ಜನನಿ ಮತ್ತು ಜನ್ಮಭೂಮಿ ಸ್ವರ್ಗದಿಂದಲೂ ಮಿಗಿಲು, ಇದು ರಾಮಾಯಣದಲ್ಲಿ ಬರ್ತಕ್ಕಂತ ಮರ್ಯಾದ ಪುರುಷೋತ್ತಮ ಶ್ರೀರಾಮನು ಹೇಳಿದ ಮಾತು ನಮ್ಮೆಲ್ಲರಿಗೂ ಆದರ್ಶಮಯವಾಗಬೇಕು. ಯಾಕಂದ್ರೆ ನಮ್ಮ ಕನ್ನಡ ನೆಲ ಜಲ ಭೂಮಿ ಕೊಟ್ಟಿರ್ತಕ್ಕಂಥ ಈ ಭೂಮಿ ಕನ್ನಡ ತಾಯಿ ಎಲ್ಲರಿಗೂ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಬೆಳೆಸಬೇಕು, ಅದೇ ರೀತಿ ನಾವು ಅವರನ್ನು ಗೌರವಿಸಬೇಕು ಅಂತ ನಮ್ಮ ತಮ್ಮೆಲ್ಲರಿಗೆ ಕಲಿಸ್ತದೆ ವಿನಂತಿ. ಕನ್ನಡ ನೆಲದಲ್ಲಿ ಇರಲಿಕ್ಕೆ ವಸತಿ ಹಣ ದುಡ್ಡು ಆಹಾರ ಇಲ್ಲದಿದ್ರೆ ಅವರು ಅನಾಥರಲ್ಲ, ಕನ್ನಡ ಬಗ್ಗೆ ಅಭಿಮಾನ ಇಲ್ಲದ್ರೆ ಅವರು ಅನಾಥರಲ್ಲ ಅಂತ ಹೇಳಬೇಕು. ನಮ್ಮ ಕನ್ನಡ ಭಾಷೆ ಅತಿ ಸಣ್ಣ ಭಾಷೆಯಲ್ಲ, ದೇಶದಲ್ಲಿ ಅತ್ಯಂತ ದೊಡ್ಡ ಭಾಷೆ. 7 ಜ್ಞಾನಪೀಠ ಪ್ರಶಸ್ತಿ ತಂದ ಮಟ್ಟ ನಮ್ಮ ಕನ್ನಡ ಭಾಷೆ. ಆದ ಕಾರಣ ನಾವು ದೇಶದಲ್ಲಿ ನಮ್ಮ ಕನ್ನಡ ಭಾಷೆಗೆ ಅತಿ ಅಮೂಲ್ಯವಾದ ದೊಡ್ಡ ಮಹತ್ವ ಪಾತ್ರ ಇದೆ ಅಂತ ಹೇಳಿದ್ದೇನೆ. ಇಡೀ ದೇಶದಲ್ಲಿ ಕನ್ನಡ ಜನರಾಗಿ ಎಲ್ಲರೂ ಹೋಗುತ್ತಾರೆ. ಯಾಕಂದ್ರೆ ಒಂದು ಸಿಂಹ ಗರ್ಜಿಸಿದ್ರೆ ಒಂದು ಕಾಡಿಗೆ ಭಯ, ಒಬ್ಬ ಕನ್ನಡಕ್ಕೆ ಗರ್ಜಿಸಿದ್ರೆ ಇಡೀ ನಾಡಿಗೆ ಭಯ. ಅದೇ ರೀತಿ
ಕರ್ನಾಟಕದ ಎಲ್ಲ ಜನರ ಗುಣ ಕರ್ನಾಟಕ ರಾಜ್ಯೋತ್ಸವ ಮತ್ತೊಮ್ಮೆ ನನ್ನ ಕೋರಿ ಹೇಳುತ್ತಾ ಚಿಕ್ಕ ಭಾಷೆ ವಿರಾಮ ಜೈ ಹಿಂದ್.